ಪೂರ್ವಕಾಲದಿಂದಲೂ ಭಾರತದ ಆರ್ಥಿಕತೆಗೆ ಕೊಡುಗೆ ಕೊಟ್ಟಂತ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಲಾಗುತ್ತಿದೆ ಎಂದು ಚಿಕ್ಕಮಗಳೂರು ಮುಸ್ಲಿಂ ಅಸೋಸಿಯೇಷನ್ ಕಾರ್ಯದರ್ಶಿ ರಸೂಲ್ ಖಾನ್ ತಿಳಿಸಿದರು. ಇವತ್ತು ಆಗ್ತಾ ಇರುವಂತ ಬೆಳವಣಿಗೆಗಳು ಮುಸ್ಲಿಮರ ಮೇಲೆ ನಡೀತಾ ಇದ್ರು ದೌರ್ಜನ್ಯಗಳು ಎಲ್ಲರೂ ಸ್ವಲ್ಪ ಹಿತ್ತಾಳೆ ಕಿವಿ ಮಾಡ್ಕೊಂಡಿದ್ದಾರೆ ಚುನಾವಣೆಗೋಸ್ಕರ ಅನ್ನೋದು ಒಂದು ಗಿಮಿಕ್ಕು. ನಂತರದಲ್ಲಿ ಕೊಲೆಗಳು ಆಗ್ತಾ ಇದಾವೆ, ಈ ರೀತಿ ಎಲ್ಲ ಇಲ್ಲಿ ಸಲ್ಲದಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲೂ ಸ್ವಾತಂತ್ರ್ಯ ನಂತರದಲ್ಲೂ ಈ ದೇಶಕ್ಕೆ ಅತ್ಯಮೂಲ್ಯವಾದ ಅತಿ ಹೆಚ್ಚಾಗಿ ಕೊಡುಗೆ ಕೊಟ್ಟಂತವರು ಮುಸ್ಲಿಂ ಸಮುದಾಯದವರು. ನಾವು ಯಾವಾಗಲೂ ಈ ದೇಶಕ್ಕೆ ಈ ರಾಜ್ಯಕ್ಕೆ ಊರಿಗೆ ಅಂತೇಳಿ ಸರ್ವಸ್ವವನ್ನು ಇಡ್ತೀವಿ. ಹಾಗೂ ಆರ್ಥಿಕತೆಯಲ್ಲೂ ನಾವು ನಮ್ಮದೇ ಒಂದು ಪಾತ್ರ ಈ ದೇಶಕ್ಕೋಸ್ಕರ ಇರುತ್ತೆ. ಆದರೆ ಇವತ್ತು ಕೆಲವು ಪಕ್ಷಗಳು ಕೆಲವು ಜನಗಳು ನಡೆಸ್ತಿದ್ಕೊಳ್ತಾ ಇರುವಂಥ ವಿಚಾರ ನೋಡಿದ್ರೆ ಇವತ್ತು ಬೇಸರ ಸಂಗತಿ ಆಯಿತು. ನಂತರದಲ್ಲಿ ಏನಾಯಿತು, ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ, ನಾವು ಸುಮ್ಮನಿದ್ದು ಎಲ್ಲ ನಮ್ಮ ಸಮುದಾಯದವರು ಆಯಿತು ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಓಟ್ ಕೊಡ್ತಾ ಬಂದು 90% 37,000 ಓಟಲ್ಲಿ 5,000 ಕಟ್ ಮಾಡಿದ್ದಾರೆ ಆಲ್ರೆಡಿ ಈಗ ಓಟ್ಗಳನ್ನ, ಅದನ್ನ ಮತ್ತೆ 28,000 ಈಗೆಲ್ಲ ಓಟ್ ಕಟ್ ಮಾಡಿ ತರ್ತಾರೆ. ಅದನ್ನ ಆಮೇಲೆ ಬೇರೆ ಬೇರೆ ನಾವೊಂದು ಅವೇರ್ನೆಸ್ ಮಾಡಿ ವೋಟಿಂಗು ಪವರ್ ವೋಟಿಂಗು ನಾವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಆ ವೋಟಿಂಗ್ಗಳು 90% ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋದ್ರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಸುಭದ್ರವಾಗಕ್ಕೆ ಮೂಲ ಕಾರಣ ಈ ಮುಸ್ಲಿಂ ಜನಾಂಗ ಅಂತೇಳಿ ನಾವು ಇವತ್ತು ಹೇಳಕ್ ಬಯಸ್ತೀವಿ. ಆದರೆ ಇವತ್ತು ನಮ್ಮ ನಾಯಕರುಗಳಿಗೆ ದೇಶದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಒಂದು ನಾಯಕತ್ವ ಕೊಡೋದಲ್ಲಿ ಸ್ವಲ್ಪ ಇದು ಹಿಂದೆ ಆಗ್ತಾ ಇದೆ. ನಂತರದಲ್ಲಿ ಇವತ್ತು ಈ ಜಿಲ್ಲೆ ವಿಚಾರಕ್ಕೆ ಬಂದಾಗ, ಈ ಕ್ಷೇತ್ರಕ್ಕೆ ವಿಚಾರಕ್ಕೆ ಬಂದಾಗ ಸಗೀರಾಮದವರು ನಿರಂತರವಾಗಿ 4 ಸರಿ 5 ಸರಿ ನಿಂತಿದ್ರು, 3 ಸರಿ ಗೆದ್ದರು, 2 ಸತಿ ಮಿನಿಸ್ಟರ್ ಆಗಿದ್ರು, ಉತ್ತಮವಾದ ಯೋಜನೆಗಳನ್ನು ತಂದು ಮಾಡಿದ್ರು. ಹಾಗಾಗಿ ನಾವು ನಿರಂತರವಾಗಿ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡು ನಾವು ನಮ್ಮ ಸಮುದಾಯದವರು ನಾನಾಗಲಿ ಬೇರೆ ಬೇರೆಯವ್ರು ಎಲ್ಲ ಸಮುದಾಯದವ್ರು ಕಾಂಗ್ರೆಸ್ ಪಕ್ಷದಲ್ಲೂ ಗುರುತಿಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಸಮುದಾಯಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿದ ಅವರು, ಚುನಾವಣೆ ಸಮೀಪಿಸುತ್ತಿದ್ದಂತೆ ಎಲ್ಲಾ ಪಕ್ಷಗಳು ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸುತ್ತಿದೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ವರ್ಷದಿಂದ ನಿರಂತರ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗದಂತೆ ನಡೆದುಕೊಳ್ಳುತ್ತಿದೆ ಎಂದು ಹೇಳಿದರು. ಮೊನ್ನೆ ನೋಡಿದಂತ ಈ ಪಕ್ಷದ ಗಲಾಟೆಗಳು ಬೇರೆ ಬೇರೆ ನೋಡಿದಂಗೆ, ಈ ತಮ್ಮಯ್ಯಾರು ಬಂದ್ರು, ನಮಗೇನು ತಮ್ಮಯ್ಯಾರು ಯಾರು ಏನು ಅನ್ನೋದು ಗೊತ್ತಿರಲಿಲ್ಲ. ತಮ್ಮಯ್ಯಾರು ಬಂದ್ಮೇಲೆ ಯಾವಾಗ ತಮ್ಮಯ್ಯಾರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಪರಿಚಯ ಮಾಡ್ಕೊಂಡು ಹೋಗ್ಬೋದು, ಇವರು ಮಹಾಸ್ವಾಮಿಗಳು ದತ್ತ ಜಯಂತಿಯಲ್ಲಿ ನಿರಂತರವಾಗಿ ದತ್ತ ಜಯಂತಿ ರವಿ ಜೊತೆ ಮಾಡ್ತಾ ಇದ್ರು, ಸಾಬ್ರುಗಳನ್ನು ಬೈಕೊಂಡು ಓಡಾಡ್ತಾ ಇದ್ರು ನಿರಂತರ. ತ್ರಿಬಲ್ ತಲಾಖಲ್ಲಾಗಲಿ NRC NPAಗಳಾಗಲಿ ನಿರಂತರವಾಗಿ ಬೈತಾ ಇದ್ರು. ಇದೇ ಕಲ್ಯಾಣ ನಗರ, ಇವರು ಜಾಗ ಇರುವಂಥ ಕಲ್ಯಾಣ ನಗರದಲ್ಲಿ ಒಂದು ಮಸೀದಿ ಇತ್ತು, ಇದೇ ವರ್ಸಿದ್ದೇವ್ರನ್ನ ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಆ ಮಸೀದಿಗೆ ತೊಂದರೆ ಕೊಟ್ಟು ಅಲ್ಲಿ ಮೈಕ್ ಹಾಕ್ಬಾರ್ದು ಅದು ಮಾಡಬಾರ್ದು ಅಂತೇಳಿ ತೊಂದರೆ ಕೊಟ್ಟರು. ಇದೇ ಬೈಪಾಸಲ್ಲಿ ಅಲ್ಲಾರಿಫ್ನವರು ನಮಾಜಿ ಮಾಡೋಕೆ ಒಂದು ಜಾಗ ಅಂತೇಳಿ ಫಿಕ್ಸ್ ಮಾಡಿಕೊಂಡಾಗ ಇವ್ರು ತೊಂದರೆ ಕೊಟ್ಟರು. ಇವ್ರು ನಿರಂತರವಾಗಿ ಈ ತಮ್ಮಯ್ಯ ಅನ್ನೋರು ಮುಸ್ಲಿಂ ಜನಾಂಗನ ದೇಶಿಸ್ಕೊಂಡು ಬಂದಂಥ ಪಕ್ಷದಲ್ಲಿದ್ದು ಇವತ್ತು ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನನ್ನ ಸಿದ್ಧಾಂತ ಚೇಂಜ್ ಅಂತಾರೆ. ಇದೇ ಸುರಾಜ್ ಅವ್ರ ಜೊತೆ ಇದೇ ದತ್ತ ಜಯಂತಿಯಲ್ಲೆಲ್ಲ ನಮ್ಮ ಉಸ್ತುವಾರಿ ಸಚಿವರು ಮೊನ್ನೆ ಬಂದಾಗ ಇವರು ಒಂದು ದೊಡ್ಡ ಮಟ್ಟದಲ್ಲಿ ತಮ್ಮ ಬಲ ಪ್ರದರ್ಶನ ಮಾಡಿ ಮತ ಕೇಳಿದ್ರು. ಇದು ನನಗೆ ಸೀಟ್ ಕೊಡಿ ಅಂದರು, ಯಾರಿಗೋಗಿ ಕಲ್ಮಂಡಪ್ಪರಿಗೆ ಜಿಲ್ಲಾ ಅಲ್ಲಿ ಕೊಡಲಿಲ್ಲ ಅಂತೇಳಿ ಅದೇ ಬಲ ಪ್ರಯೋಗ ಮಾಡಿ ಇಲ್ಲಿ ಬಂದು ಎಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸೇರ್ಪಡೆ ಆಗಿ ಹಿಂದ್ಗಡೆ ಬಾಗಿಲಿಂದ ಅವ್ರು ಸೇರ್ಪಡೆ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳಿ, ನಾವು ಅದಕ್ಕೆ ಅಭ್ಯಂತರ ಇಲ್ಲ, ಯಾರೇ ಬಂದರೂ ಏನೇ ಮಾಡಿದ್ರು ನೀವು ಸೇರಿಸ್ಕೊಳ್ಳಿ ನೀವು ಏನಾರ ಮಾಡಿ. ಆದರೆ ಇಲ್ಲಿ ಮೂಲಭೂತ ಹಕ್ಕುದಾರರು ಮೂಲಭೂತ ಹಕ್ಕು ಉಳ್ಳವ್ರನ್ನ ತಾವು ತೇಜೋವಧೆ ಮಾಡಿದವ್ರನ್ನ ಈ ಮುಸ್ಲಿಂ ಜನಾಂಗಗಳನ್ನು ಬೈಕೊಂಡು ಬಂದವ್ರನ್ನ ನೀವು ಕರ್ಕೊಂಡು ಬಂದು ನೀವು ಇಲ್ಲಿ ಇವ್ರಿಗೆ ಮತ ಹಾಕಿ ಅಂದರೆ ಯಾವ ರೀತಿ ನಾವೆಲ್ಲ ಇದನ್ನೆಲ್ಲ ನೋಡಿ ಮತ ಹಾಕಬೇಕು. ಹಾಗಾಗಿ ಮುಸ್ಲಿಂ ಜನಾಂಗವನ್ನು ಬೈಕೊಂಡು ಕೋಮುವಾದಿ ಪಕ್ಷದಲ್ಲಿದ್ದು ನಂತರದಲ್ಲಿ ದತ್ತ ಜಯಂತಿಯಲ್ಲಿ ಪಾಲ್ಗೊಂಡು ಕಲ್ಯಾಣ ನಗರದಲ್ಲಿರುವಂಥ ಮಸೀದಿಗೆ ತೊಂದರೆ ಕೊಟ್ಟು ಈ ರೀತಿಯಾಗಿ ನಿರಂತರ ಬುರ್ಕಾ ಟೈಮಲ್ಲಿ ಹಲಾಲ್ ಕಟ್ ಟೈಮಲ್ಲಿ ಈ ರೀತಿ ಮುಸ್ಲಿಮರ ಅಜಾನ್ ಟೈಮಲ್ಲಿ ಪ್ರತಿಯೊಂದರಲ್ಲೂ ವಿರೋಧ ಮಾಡ್ಕೊಂಡು ಬಂದು ಈಗ ಬಂದು ಸಿದ್ಧಾಂತ ನಾವು ಬದಲಾಯಿಸ್ಕೊಂಡು ಇಲ್ಲಿ ಬರ್ತಾ ಇದ್ದೀವಿ ಅಂದರೆ ಯಾರು ಒಪ್ತಾರೆ? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಪ್ರತಿಯೊಂದರಲ್ಲೂ ಅವ್ರ ಬಗ್ಗೆ ಮುಸ್ಲಿಂ ಜನಾಂಗದವರು
ಹೀನಾಮಾನ್ಯವಾಗಿ ಏನಿದು ಕಾಂಗ್ರೆಸ್ ಪಕ್ಷಕ್ಕಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾವು ನೋಡಿ ನಾವು ಸೆಕ್ಯುಲರ್ ಆಗಿದ್ದು 90% ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ತಾ ಇರೋಂಥ ಜನಾಂಗ ನಮ್ಮದು, ಆದರೆ ನಮ್ಮನ್ನೇ ಕಡೆಗಣಿಸಿ ಇವತ್ತು ಯಾರಿಗೋ ತಂದು ಏನೇನೋ ಮಾಡ್ತಾ ಇದ್ದಾರೆ. ಆದರೆ ನಾವು ಇದನ್ನು ಒಪ್ಪಲ್ಲ. ನಾವೇನು ಹೇಳ್ತಾ ಇದ್ದೀವಿ, ತಮ್ಮ ಇರಿಗೆ ಟಿಕೆಟ್ ಒಂದು ಬಿಟ್ಟು ನೀವು ಯಾರಿಗೆ ಕೊಟ್ಟರು ನಾವು ನಮ್ಮ ಇಡೀ ಸಮುದಾಯ ಮುಸ್ಲಿಂ ಸಮುದಾಯ ಅವರೊಟ್ಟಿಗೆ ಇರ್ತೀವಿ, ಕಾಂಗ್ರೆಸ್ ಪಕ್ಷದ ಜೊತೆ ಇರುತ್ತೆ. ಇಲ್ಲ ಅಂದರೆ ನೀವು ಕೊಡಬಾರ್ದು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇರೋದು. ಇವತ್ತು ಕೊಡೋಕೆ ಬಂದಿರೋದು ಆ ಎಚ್ಚರಿಕೆ. ಸುದ್ದಿಗೋಷ್ಠಿಯಲ್ಲಿ ಇರ್ಫಾನ್ ಪಾಷಾ, ಸಲ್ಮಾನ್, ನವೀದ್ ಪಾಷಾ, ಅಜ್ಮಲ್ ಪಾಷಾ, ಶಿಹೋಬ್ ಸೇರಿದಂತೆ ಮುಸ್ಲಿಂ ಅಸೋಸಿಯೇಷನ್ನ ಸದಸ್ಯರು ಉಪಸ್ಥಿತರಿದ್ದರು.